ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರತಿಯೊಬ್ಬರು ತಮ್ಮ ಆರೋಗ್ಯ ಜೊತೆಗೆ ಕಣ್ಣಿನ ದೃಷ್ಟಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕ್ರಿಯಾಶೀಲವಾದ ಆರೋಗ್ಯ ಜೀವನ ನಡೆಸುವಂತೆ ಹೆಲ್ಪ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ ಪಾವಗಡದಲ್ಲಿ ತಿಳಿಸಿದರು. ತಿರುಮಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ಪ್ ಸೊಸೈಟಿ ಮತ್ತು ಬೆಂಗಳೂರು ಶಂಕರ ಕಣ್ಣಿನ ಆಸ್ಪತ್ರೆ ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ಲಿಮಿಟೆಡ್ ರವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಡಿ ಭಾಗದ ಜನತೆಗೆ ಕಣ್ಣಿನ ಪರೀಕ್ಷೆ ನಡೆಸಿ ಚಿಕಿತ್ಸೆಗೆ ಅರ್ಹರಾದವರನ್ನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವ ಕಾರ್ಯಕ್ರಮಗಳು ತಾಲೂಕಿನ ಎಲ್ಲ ಗಡಿ ಗ್ರಾಮಗಳಲ್ಲಿ ಹೆಲ್ಪ್ ಸೊಸೈಟಿ ವತಿಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಶಂಕರ ಕಣ್ಣಿನ ಆಸ್ಪತ್ರೆ ವ್ಯವಸ್ಥಾಪಕರಾದ ಶ್ರೀಕಾಂತ್ ಮಾತನಾಡಿ, ಬಡ ಜನತೆಗೆ, ನಾಗರಿಕರಿಗೆ, ದಿನನಿತ್ಯದ ವೃತ್ತಿಪರರಿಗೆ ಅನುಕೂಲವಾಗುತ್ತಿದ್ದು ಕಾರ್ಯಕ್ರಮವನ್ನು ಸಾರ್ವಜನಿಕರು ಹೆಚ್ಚು ಹೆಚ್ಚು ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನೆಲ್ಲ ಅದನ್ನ ಮಾಡಿ ಆಪರೇಷನ್ ಮಾಡಿ ವಾಪಸ್ ಇಲ್ಲಿಗೆ ಬಂದು ನಿಮ್ಮ ಇದೇ ಜಾಗಕ್ಕೆ ಸೊ ಯಾವುದೇ ಆತಂಕ ಇಲ್ಲದೆ ವಯಸ್ಸಾಗಿರೋರು ಮತ್ತು ತುಂಬ ಕಷ್ಟ ಆಗುತ್ತೆ ಆ ಎಲ್ಲ ಸುಲಭ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಕ್ಯಾಂಪ್ ಅರೇಂಜ್ ಮಾಡಿ ಮಾನವ ಸಚಿವರು ಮತ್ತು ಸೋಲಾರ್ ಪ್ಲಾಂಟ್ ಟಾಟಾ ರಿನ್ಯೂವಲ್ ಎನರ್ಜಿ ಅವರ ಒಂದು ಸಹಯೋಗದೊಂದಿಗೆ ಇದನ್ನ ಆಯೋಜನೆ ಮಾಡಿದೆ. ಇದರ ಸದುಪಯೋಗ ಎಲ್ಲರೂ ಪಡ್ಕೊಂಡು ಮುಂದಿನೂ ಇದೇ ತರ ಕ್ಯಾಂಪ್ಗಳು ಆಯೋಜನೆ ಮಾಡೋಣ. ತುಂಬ ಅನುಕೂಲ ಆಗುತ್ತೆ ಗ್ರಾಮೀಣ ಪ್ರದೇಶದ ಜನಗಳಿಗೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾದ ತಿರುಪತಯ್ಯ, ಶಂಕರ್ ಆಸ್ಪತ್ರೆ ವೈದ್ಯರಾದ ತೇಜ, ತಿರುಮಣಿ ವೈದ್ಯಾಧಿಕಾರಿಯಾದ ಧನುಷ್ ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮುಕ್ ಟಿವಿ ಪಾವಗಡ. ನೆಲಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿಗೆ ಪಕ್ಷಾತೀತವಾಗಿ ನಾಲ್ಕನೇ ಅವಧಿಗೆ ಶ್ರೀಪತಿಹಳ್ಳಿ ಶಿವಾನಂದ ಎಸ್ಜಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಕಳೆದ ಕೆಲ ತಿಂಗಳು ಚಿಕ್ಕೇಗೌಡ ಅಧ್ಯಕ್ಷರಾಗಿ ರಾಜೀನಾಮೆ ನೀಡಿದ ನಂತರ ಇದೀಗ ಶಿವಾನಂದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ ಎಸ್ಜಿ ಮಾತನಾಡಿ, ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಮಾಡುವುದು ನನ್ನ ಗುರಿ. ಮೂಲಭೂತ ಸೌಲಭ್ಯಕ್ಕೆ ಒತ್ತು ನೀಡಿ ಎಲ್ಲ ಸದಸ್ಯರನ್ನ ವಿಶ್ವಾಸದಿಂದ ಕಾರ್ಯನಿರ್ವಹಿಸುತ್ತೇನೆ ಎಂದರು. ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ನಮ್ಮ ಜಗಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಎಲೆಕ್ಷನ್ ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಯಾವ ರೀತಿ ನಿಮ್ಮ ಒಂದು ಇದಾಗಿತ್ತು ಸರ್, ಎರಡೂವರೆ ವರ್ಷದಲ್ಲಿ 4-5 ಜನನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಡಿದ್ರೆ ಯಾವ ರೀತಿ ಆಯ್ತು? ನಾವು ಒಂದು ತಟ್ಟೆಗೆ ಅನ್ನ ಹಾಕಿರೋದು ಎಲ್ಲರೂ ಹಂಚ್ಕೊತೀನೋಣ ಅನ್ನೋದೊಂದು ಭಾವನೆ ಇದೆ ನಮ್ಮ ಪಂಚಾಯಿತಿಲಿ. ನಮ್ಮ ಅಣ್ಣ ಆ ನೇತೃತ್ವದಲ್ಲಿ ಯಾವುದೇ ತೊಂದರೆ ಇಲ್ಲದಂಗೆ ನಡ್ಕೊಂಡು ಹೋಗ್ತಿದೆ, ಮುಂದೆ ಅದೇ ರೀತಿ ಹೋಗುತ್ತೆ ಅನ್ನೋದು ನಾವು ಭರವಸೆ ಇದೆ ಸರ್. ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತು ಸರ್, ಎಲ್ಲ ಸದಸ್ಯರು ಭಾಗವಹಿಸಿದ್ರೆ ಯಾವ ರೀತಿ? ಎಲ್ಲರೂ ಭಾಗವಹಿಸಿದ್ರು ಸರ್, ಯಾವುದೇ ರೀತಿ ಗೊಂದಲನೇ ಇಲ್ವಲ್ಲ ನಮ್ಮ ಪಂಚಾಯಿತಿಲಿ. ನಮ್ಮ ಜಗಣ್ಣವ್ರು ಇರೋತಕ್ಕ ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಒಂದು ಒಕ್ಕೂರಲ್ಲಿ ನಡ್ಕೊಂಡು ಹೋಗ್ತಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಮೂಲಭೂತ ಸೌಕರ್ಯಗಳಿಗೆ ಯಾವ ರೀತಿ ಒತ್ತು ಕೊಡ್ತೀರಾ ಎಲ್ಲ ಒಂದು ಕಡೆ ಹೊನ್ನೇನಹಳ್ಳಿ? ಅದಕ್ಕೆ ನಮ್ಮ ಎಲ್ಲ ಪಂಚಾಯಿತಿ ಸದಸ್ಯರುಗಳು ಒಂದು ಸಭೆ ಮಾಡಿಕೊಂಡು ಏನು ಕೈಗೊಳ್ಬೇಕು ಅನ್ನೋ ಕ್ರಮ ಏನು ಕೈಗೊಳ್ಬೇಕು ಅನ್ನೋದು ನಮ್ಮ ಪಿ ಡಿ ಒ ಅವ್ರ ಹತ್ರ ಚರ್ಚೆ ಮಾಡಿ ಅದನ್ನು ಕ್ರಮ ಕೈಗೊಳ್ಳೋಕೆ ಇದನ್ನು ಮಾಡ್ತೀವಿ. ಸರ್, ನಿಮ್ಮ ಅವಧಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋದನ್ನು ಬೇಜಾನಿದೆ ನೋಡೋಣ. ಪಂಚಾಯಿತಿಗೆ ಯಾವುದು ವರಮಾನಗಳು ನೋಡಿಕೊಂಡು ಕೈಲಾದ ಮಟ್ಟಿಗೆ ಮಾಡ್ತೀವಿ ಅನ್ನೋದೊಂದು ಭರವಸೆ ಕೊಡಬಲ್ಲ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಗೊಲ್ಲರಟ್ಟಿ ಚಿಕ್ಕೇಗೌಡ ಅವರು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡಿದ್ದರಿಂದ ಇಂದು ಬೆಂಗಳೂರು ಉಪವಿಭಾಗಾಧಿಕಾರಿಗಳ ಆದೇಶದ ಮೇರೆಗೆ ನಡೆದ ಚುನಾವಣೆಯಲ್ಲಿ ಶ್ರೀಪತಿಹಳ್ಳಿಯ ಎಸ್ಟಿ ಶಿವಾನಂದ ನಾಮಪತ್ರ ಸಲ್ಲಿಸಿದ್ದರು. ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಅವಿರೋಧವಾಗಿ ಅಧ್ಯಕ್ಷರನ್ನ ಶ್ರೀಪತಿಹಳ್ಳಿಯ ಎಸ್ಟಿ ಶಿವಾನಂದ ಆಯ್ಕೆಯಾಗಿದ್ದಾರೆ ಎಂದರು. ಕೂಡ ಬಂದರೆ ಅಟ್ಲೀಸ್ಟ್ ಒಂದು 10 ತಿಂಗಳು ಸಿಗಲಿ ಅಂತ ಒಂದು 3 ಜನರಾದರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಇಟ್ಕೋತು. ಉಪಾಧ್ಯಕ್ಷ ಸ್ಥಾನ ಇರ್ತದೆ, ಅಧ್ಯಕ್ಷ ಸ್ಥಾನ ಇರ್ತದೆ. ಅವತ್ತು ಯಾವುದೇ ಗಲಾಟೆ ಆಗ್ದಂಗೆ ಯಾವ ಮೀಸಲಾತಿ ಎಸ್ ಸಿ ಬರ್ಬೋದು ಯಾವುದೇ ಬರಲಿ ಏನೇನು ಕ್ಯಾಟಗರಿ ಬಂದರೂ ಕೂಡ ಎಲ್ಲರೂ ಸಂತೃಪ್ತಿ ಆಗುವಂಥ ಅವಕಾಶ ಕಲ್ಪಿಸ್ಕೊಡ್ತೀವಿ. ಯಾರೂ ಅಸಮಾಧಾನ ಆಗೋದು ಬೇಡ. ಯಾವ ನಾವು ಪಂಚಾಯಿತಿ ವಿಚಾರದ ವಿಶ್ವಿತ ಬಿಚ್ಚಿದ್ರೆ ಒಬ್ಬರಿಗೂ ಮನಸ್ತಾಪ ಜಾಸ್ತಿ ಅದ್ಕೊಂಡು ಅದಾಗೋದು ಬೇಡ ಅಂತಕ್ಕಂಥದ್ದು ನನ್ನ ಉದ್ದೇಶ ಅಷ್ಟೇ. ಎಲ್ಲರೂ ಕೂಡ ಚೆನ್ನಾಗಿರಲಿ. ಈ ಪಂಚಾಯಿತಿಗೆ ನಾನು ಕೂಡ ಶ್ರೀಪತಿಲಿಂದ ಬಂದಿರತಕ್ಕಂಥವ್ನು, ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಇವತ್ತು ಶಿವಾನಂದನ ಮೆಂಬರ್ ಮಾಡಿದ್ದಕ್ಕೋಸ್ಕರ ಇವತ್ತಲ್ಲಿ ಅಧ್ಯಕ್ಷ ಆಗುವಂಥ ಅವಕಾಶ ಸಿಕ್ತು. ನಮ್ಮೆಲ್ಲ ಅಭಿನಂದನೆ ಕೂಡ ಶ್ರೀಪತಿಯಲ್ಲಿ ಗ್ರಾಮಕ್ಕೆ ಸೇರಬೇಕು ಅಂತಕ್ಕಂಥದ್ದೇ ನನ್ನ ಅಭಿಲಾಷೆ. ಯಾವ ಟ್ರಾಫಿಕ್ ಅವಶ್ಯಕತೆಲ್ಲದ ಮತ್ತು ಮುಂದೆ ರಾಜಕಾರಣ ಏನು ಹಾಕ್ತಕ್ಕಂಥ, ಈಗ ಭಾರತೀಯ ಜನತಾ ಪಾರ್ಟಿ ತಾಲೂಕು ಉಪಾಧ್ಯಕ್ಷನಾಗಿದ್ದೀನಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀನಿ.
ಮುಂದೆನೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಕೆಲಸ ಮಾಡ್ತೀನಿ, ಸ್ವಾಗತ ಮಾಡ್ತೀವಿ. ಪಾರ್ಟಿ ಯಾರೇ ಬಂದರೂ ಕೂಡ ಪಾರ್ಟಿ ಡೆವಲಪ್ಮೆಂಟ್ ಆಗ್ತದೆ. ಅದ ಕಾರಣ ಶಂಕರನಕರ ಪಾರ್ಟಿ ಬಂದಿರತಕ್ಕಂಥ ನಮಗೆಲ್ಲ ಒಂದು ಅಭೂತಪೂರ್ವ ಶಕ್ತಿ. ಅವ್ರ ತಂದೆನೂ ಕೂಡ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ನಮ್ಮ ತಾಲೂಕಲ್ಲಿ, ಅವ್ರದೇ ಜನಾಂಗ ಮತ್ತು ವೋಟರ್ಸ್ ಇದೆ. ನಮ್ಮ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಬಂದವರೆ ನಾವು ಅವ್ರಿಗೆ ಅಭಿನಯ ಸಲ್ಲಿಸ್ತೀವಿ. ನಾವು ಆತ್ಮೇಗ ಅವ್ರು ಸ್ವಾಗತ ಮಾಡಿ ನನ್ನ ಹತ್ರ ಕೂಡ ಬಂದು ಮಾತಾಡಿದ್ರು, ಆತ್ಮೇಗ ಸ್ವಾಗತ ಮಾಡಿ ಅವ್ರನ್ನ ಎಲ್ಲ ರೀತಿಯ ಸಹಕಾರ ಕೊಡುವಂಥ ಕೆಲಸ ಕೂಡ ನಾವು ಕೂಡ ಮಾಡ್ತೀವಿ. ಅವರು ಮೀಸಲು ಕ್ಷೇತ್ರ ಆದ್ದರಿಂದ ಶಂಕರ್ ನಾಯ್ಕರ್ ಮಗನು ಕೂಡ ಅವತ್ತನೂ ಕೂಡ ಅವರ ತಂದೆ ಮಿನಿಸ್ಟರ್ ಆಗಿದ್ದರು, ಎಮ್ ಎಲ್ ಎ ಆಗಿದ್ದರು. ಅವರು ನಾನು ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇಟ್ಕೊಳ್ತಾಗ ಏನು ತಪ್ಪಲ್ಲ. ಪಾಲ್ಟಿಗೆ ಬಂದರೆ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಅಂತ ಕೂಡ ಬದ್ಧಾಗಿರ್ತೀವಿ. ಅಲ್ಲಿ ಏನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಯಡಿಯೂರಪ್ಪನವರು ಬೊಮ್ಮಾಯಿನವರು ಏನು ತೀರ್ಮಾನ ಅಂತ ಯಾರನ್ನೇ ಕಳಿಸ್ಲಿ, ಅವ್ರು ಇಂಥವ್ರು ಅಂತೇನಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಾರಾದರೂ ಕೂಡ ಅವರು. ಇನ್ನು ಈ ವೇಳೆಯಲ್ಲಿ ಉಪಾಧ್ಯಕ್ಷೆ ಬರಗೇನಹಳ್ಳಿ ಪ್ರೇಮ ನಾರಾಯಣ ಸ್ವಾಮಿ, ಸದಸ್ಯರಾದ ಮುರುಳೀಧರ್, ಟಿ ಉಮೇಶ್, ಚಿಕ್ಕೇಗೌಡ, ಮಂಜುಳಾ, ಶಿವಕುಮಾರ್ ನಾಯ್ಕ್, ಎಚ್ ಟಿ ರಾಜೇಶ್ ಕುಮಾರ್ ಇನ್ನಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾದ ಕುಂದಕೆರೆ ಮಲ್ಲಯ್ಯನಕಟ್ಟೆಕೆರೆಯಲ್ಲಿ ಹುಲಿಯ ಮೃತದೇಹ ತೇಲುವ ಸ್ಥಿತಿ ಪ್ರಕರಣದಲ್ಲಿ ಓರ್ವ ಆರೋಪಿಯನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನುಳಿದ 5 ಮಂದಿ ನಾಪತ್ತೆಯಾಗಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಲ್ಲಯ್ಯನಕಟ್ಟೆಯಲ್ಲಿ ಫೆಬ್ರವರಿ 7 ರಂದು ಹುಲಿಯ ಮೃತದೇಹ ಪತ್ತೆಯಾಗಿತ್ತು. ಈ ಸಂಬಂಧ ಸಿಎಫ್ ರಮೇಶ್ ಕುಮಾರ್ ಮಾರ್ಗದರ್ಶನದ ಮೇರೆಗೆ ಎಸಿಎಫ್ ರವೀಂದ್ರ ನೇತೃತ್ವದಲ್ಲಿ ಹುಲಿ ಹಂತಕರಲ್ಲಿ ಓರ್ವನ ಹೆಡೆಮುರಿ ಕಟ್ಟಿದ್ದಾರೆ. ಓರ್ವ ಆರೋಪಿಯನ್ನು ಬಂಧಿಸಿದ್ದು, ಉಳಿದ 5 ಮಂದಿ ನಾಪತ್ತೆಯಾಗಿದ್ದಾರೆ. ಮೊಬೈಲ್ ಟವರ್ ಲೊಕೇಶನ್ ಬಳಸಿ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಈ ಹುಲಿ ಹತ್ಯೆಯ ಬಗ್ಗೆ ಅಥವಾ ಯಾವ ರೀತಿ ಸಾವುಗೀಡಾಗಿದೆ ಎಂಬುದರ ಬಗ್ಗೆ ನಾವು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಮ್ಮ ಹುಲಿ ಹುಲಿ ಸಂರಕ್ಷಣೆ ಯೋಜನೆಯ ಅರಣ್ಯ ಸಂರಕ್ಷಣೆ ಅಧಿಕಾರಿ ಹಾಗೂ ಕ್ಷೇತ್ರ ನಿರ್ದೇಶಕರಾದಂಥ ಡಾಕ್ಟರ್ ಪಿ ರಮೇಶ್ ಕುಮಾರ್ ಭಾರತೀಯ ರಮೇಶ್ ಅವರ ನಿರ್ದೇಶನಂತೆ ಹಾಗೂ ಅವರ ಮಾರ್ಗದರ್ಶನದಂತೆ ನನ್ನ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯ ಪ್ರಶೋಧನಾ ಕಾರ್ಯಾಚರಣೆಯನ್ನು ನೇಮಿಸಿದ್ದರು. ಅದರಂತೆ ನಾನು ಈ ಕಾರ್ಯಾಚರಣೆಗೆ ಕುಂದಕೆರೆ ವಲಯದಲ್ಲಿ ವ್ಯಾಪ್ತಿಗೆ ಒಳಪಡಿದಂಥ ಈ ಕೆಬ್ಬೆಪುರ ಗ್ರಾಮ ಆದ್ದರಿಂದ ಕುಂದಕೆರೆ ವಲಯದಲ್ಲಿ ಕರೆದಂಥ ಶ್ರೀನಿವಾಸ್ ಸಿಬ್ಬಂದಿ ಮತ್ತು ವಿಶೇಷ ಹುಲಿ ಸಂರಕ್ಷಣಾ ವಲಯಾಧಿಕಾರಿಯಾದಂಥ ನವೀನ್ ಹಾಗೂ ಅವರ ಸಿಬ್ಬಂದಿಯವ್ರನ್ನ ನೇಮಕ ಮಾಡಿಕೊಂಡು ಅವರ ನಾಯಕತ್ವದಲ್ಲಿ 2 ತಂಡಗಳನ್ನಾಗಿ ನಾವು ಮಾಡಿ ಈ ಶೋಧನಾ ಕಾರ್ಯವನ್ನು ಮಾಡಬೇಕು. ಸುಮಾರು 15 ದಿನಗಳ ಕಾಲ ಸತತವಾಗಿ ನಾವು ಈ ಕಾರ್ಯಾಚರಣೆ ಮಾಡಬೇಕು. ಇದರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕೊಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾವಿನಹಳ್ಳಿ ಗ್ರಾಮದಲ್ಲಿ ಪ್ರತಿ ಶನಿವಾರ ನಡೆಯುವ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ಪರ್ವ ಇಂದಿಗೂ ಮುಂದುವರೆಯಿತು. 100 ಕೊಂಡ್ಲಿ ಗ್ರಾಮ ಪಂಚಾಯಿತಿಯ ಜೆಡಿಎಸ್ ಸದಸ್ಯರುಗಳು ಕಾರ್ಯಕರ್ತರು ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ವಾಸಣ್ಣ ಅಭಿಮಾನಿ ಸಂಘಕ್ಕೆ ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ರಾಜೇಶ್, ಶಾಸಕ ಶ್ರೀನಿವಾಸ್ ಅವರು ಎಲ್ಲ ಸಮುದಾಯದ ನಾಯಕರು, ಯಾವುದು ಹೆಚ್ಚು ಯಾವುದು ಕಮ್ಮಿ ಇಲ್ಲ, ಎಲ್ಲ ಸಮುದಾಯಗಳಿಗೆ ಒಂದೇ ರೀತಿಯ ಸ್ಥಾನಮಾನವನ್ನು, ತಾಲೂಕಿನಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲದಂತೆ ಆಡಳಿತ ಮಾಡಿದ್ದಾರೆ. ಅವರು ಯಾವುದೇ ಪಕ್ಷಕ್ಕೆ ತೆರಳಿದರೂ ಸಹ ನಾವು ಅವರ ಅಭಿಮಾನಿಗಳಾಗಿ ಅವರ ಜೊತೆಯಲ್ಲೇ ಸಾಗುತ್ತೇವೆ ಎಂದು ತಿಳಿಸಿದರು. ಖಂಡಿತ ಇಲ್ಲ, ನಾನು ಒಬ್ಬ ಒಕ್ಕಲಿಗನೆ. ನಮ್ಮ ಭಾಗದಲ್ಲೂ ಸುಮಾರು ಜನ ಒಕ್ಕಲಿಗರಿದ್ದಾರೆ. ಇದು ಈಗ ಮೋಸ್ಟ್ ಆಫ್ ಜನ ಏನು ಇವತ್ತು ಬಂದಿದ್ದಾರೆ ರಾಜೀನಾಮೆ ಕೊಡೋಕ್ಕೆ, ನಮ್ಮ ಪಂಚಾಯತಿಯಲ್ಲಿ ಒಕ್ಕಲಿಗರೇ ಜಾಸ್ತಿ ಇದೆ. ಮುಖಂಡ ಗಂಗಾಧರ್ ಮಾತನಾಡಿ, 20 ವರ್ಷಗಳಿಂದ ಆಡಳಿತ ಮಾಡಿರುವ ಶಾಸಕರು ನಮ್ಮ ಭಾಗಕ್ಕೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯವನ್ನು ನೀಡಿದ್ದಾರೆ. ಯಾರೇ ಎಂಪಿ ಆಗಲಿ, ಬೇರೆ ಜನಪ್ರತಿನಿಧಿಗಳು ನಮ್ಮ ಭಾಗಕ್ಕೆ ಆಗಮಿಸಿ ಅಭಿವೃದ್ಧಿ ಮಾಡಿಲ್ಲ, ಹಾಗಾಗಿ ನಾವು ಅವರ ಹಿಂದೆಯೇ ಇರುತ್ತೇವೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮೆಂಬರ್ ಕೋಟಿ ರೂಪಾಯಿ ದುಡ್ಡು ರಿಲೀಸ್ ಮಾಡ್ತಾ ಇದಾರೆ ಯಾವುದೋ ನಮ್ದು ಕಾರ್ಯಕುರ್ಚಿ ರಸ್ತೆ ಇರ್ಬೋದು, 4.25 ಕೋಟಿ ರೂಪಾಯಿ ಕೊಟ್ಟು ಸಿಸಿ ರೋಡ್ ಮಾಡತಕ್ಕದ್ದು, ಕೊಂಡ್ಲಿ ಕ್ರಾಸಿಂದ ಗುಡದವರೆಗೂ 6.25 ಕೋಟಿ ರೂಪಾಯಿ ರೋಡ್ ಮಾಡತಕ್ಕದ್ದು, ಇನ್ನು ಶಿವಸಂದ್ರ ಮುಖಾಂತರ ಎಮ್ಮೆದೊಡ್ಡಿ ಮುಖದಾಗ LS ಕ್ವಾರಿ ರಸ್ತೆಗೆ 3.25 ಕೋಟಿ ರೂಪಾಯಿ, ಮಾವನಹಳ್ಳಿ ಹಟ್ಟಿಗೆ 70 ಲಕ್ಷ, ಶಿವಸಂದ್ರಕ್ಕೆ 90 ಲಕ್ಷ, ಮೂಡ್ಲುಪಾಳ್ಯಕ್ಕೆ 60 ಲಕ್ಷ, ಇನ್ನು ಕೊಂಡ್ಲಿ ಬಾಗ್ 60 ಲಕ್ಷ ದುಡ್ಡುಗಳು ಸಿಸಿ ರಸ್ತೆ ಮತ್ತು ಚರಂಡಿಗೆ ಇವಾಗ ಹಾಕಿದ್ದಾರೆ. ಈಗ ಆಲ್ರೆಡಿ ಸರ್ವೆ ಆಗಿದೆ, DPR ಅಪ್ರೂವಲ್ ಹೋಗಿದೆ, ಮೋಸ್ಟ್ ಪ್ರಾಬಬ್ಲಿ ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಮುಂಚೆನೆ ಅವೆಲ್ಲ ಅಪ್ರೂವ್ ಆಗಿ ಪೂಜೆ ಮಾಡುವಂಥ ಸಂದರ್ಭ ಇದೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್, ಶಿವಣ್ಣ ಸೋಮಣ್ಣ, ನಿಂಗರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಪ್ರಜೆಗಳಿಗೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಬಹಳ ಮುಖ್ಯವಾಗಿ ಅರಿವು ಇರಬೇಕು ಎಂದು ನ್ಯಾಯಾಧೀಶರಾದ ಮಂಜುಳಾ ಹುಂಡಿ ಶಿವಪ್ಪ ಗುಬ್ಬಿಯಲ್ಲಿ ತಿಳಿಸಿದರು.
ಪಟ್ಟಣದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ನಡೆದ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧ ಒಕ್ಕೂಟ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದಿಂದ ನಡೆದ ತಾಲೂಕು ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಜನರಿಗೆ ತಮ್ಮ ಹಕ್ಕುಗಳನ್ನು ಕೇಳುವಂತಹ ಧೈರ್ಯ ಬಂದಿರುವುದಕ್ಕೆ ಹೆಮ್ಮೆಯಾಗುತ್ತದೆ. ನಮಗಿರುವ ಜ್ಞಾನವನ್ನು ಸದುಪಯೋಗ ಮಾಡಿಕೊಳ್ಳಬೇಕೇ ಹೊರತು ದುರುಪಯೋಗ ಮಾಡಿಕೊಳ್ಳಬಾರದು. ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರುತ್ತಿದ್ದು, ಪ್ರಾಮಾಣಿಕ ವ್ಯಕ್ತಿಗಳಿಗೆ ತಮ್ಮ ಅಮೂಲ್ಯ ಮತವನ್ನು ಹಾಕಿದಾಗ ದೇಶ, ರಾಜ್ಯ, ನಮ್ಮ ಹಳ್ಳಿಗಳು ಕೂಡ ಅಭಿವೃದ್ಧಿಯತ್ತ ಸಾಗುತ್ತವೆ. ಪ್ರತಿಯೊಬ್ಬರೂ ಸಹ ತಮ್ಮ ಮತದಾನವನ್ನ ಮಾಡಲೇಬೇಕು ಎಂದು ತಿಳಿಸಿದರು. ಆದ್ರೂ ಕೂಡ ಪರವಾಗಿಲ್ಲ, ಹಕ್ಕುಗಳನ್ನಾದ್ರೂ ಸರಿಯಾಗಿ ಪಡ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕು. ನಿಮ್ಗೆ ಭಾರತದ ಸಂವಿಧಾನ ಎಲ್ಲರಿಗೂ ಗೊತ್ತಿದೆ, ಇರೋರಿಗೆ ಭಾರತ ಸಂವಿಧಾನದಲ್ಲಿ ನಮ್ಗೆ ಮೂಲಭೂತ ಹಕ್ಕುಗಳಿದೆ, ಅದೇ ರೀತಿ ಮಾನವ ಹಕ್ಕುಗಳಂತ ಸಹ ಇದೆ. 30 ಮಾನವ ಹಕ್ಕುಗಳಂತದ್ದು ಗುರುತಿಸಿದ್ದಾರೆ. ಎಲ್ಲರಿಗೂ ಸಹ ಆ ಹಕ್ಕುಗಳು, ಪ್ರತಿಯೊಂದು ಮಾನವ ಜೀವಿಗೂ ಸಹ ಆ 30 ಮೂಲಭೂತ ಹಕ್ಕುಗಳೇನಿದೆ, ಪ್ರತಿ ಒಬ್ಬರು ಪ್ರತಿ ದೇಶದ ಪ್ರಜೆಗೂ ಸಹ ಅವು ಲಭ್ಯ ಇರ್ತದೆ. ಅದನ್ನು ನಾವು ಪಡ್ಕೊಳ್ಳೋದನ್ನು ಸಹ ಕಲ್ಕೊಳ್ಬೇಕು. ಎಷ್ಟೋ ಜನ ತಮ್ಮ ಹಕ್ಕುಗಳನ್ನು ತಾವು ಪಡ್ಕೊಳಕಾಗದೆ ದುರ್ಬಲರಾಗಿರ್ತಾರೆ, ದೌರ್ಬಲ್ಯದಕ್ಕೆ ಒಳಗಾಗಿರ್ತಾರೆ. ನಾವು ಹಿಂದೆ ನೋಡ್ತೇವೆ, ಜೀತದಾಳುಗಳು ಅಂತ ಮಾಡ್ತಾ ಇದ್ರು, ಏನೋ ಅಪ್ಪ ಮಾಡಿದ ಸಾಲಕ್ಕೆ, ಯಾರೋ ಮಾಡಿದ ಸಾಲಕ್ಕೆ ಅದಕ್ಕೆ ಲೆಕ್ಕ ಇಲ್ಲ, ಬಡ್ಡಿ ಇಲ್ಲ, ಅದೇನೋ ಬಡ್ಡಿ ಚಕ್ರ ಬಡ್ಡಿ ಅನ್ಕೊಂಡು ಮಕ್ಕಳು ಅವ್ರ ಮನೆಯಲ್ಲಿ ಜೀತದಾಳಾಗಿರ್ಬೇಕಾಗಿತ್ತು, ಎಲ್ಲರೂ ಅವ್ರ ಮನೆಯಲ್ಲಿ ದುಡ್ಡು ಇಲ್ಲದೆ ಏನೋ ಒಂದು ಊಟಕ್ಕೋಸ್ಕರ ಅವರು ದುಡಿತಾ ಹೋಗ್ಬೇಕಾಗಿತ್ತು. ಇದು ಏನೋ ಮಾನವ ಹಕ್ಕುಗಳ ಉಲ್ಲಂಘನೆ. ಎಲ್ಲಾ ಮಾನವನಿಗೂ ಸಹ ಜೀವಿಸುವ ಹಕ್ಕಿದೆ, ಅವನಿಗೆ ಏನಂದ್ರೆ ಗೌರವಯುತವಾಗಿ ಜೀವಿಸುವಂತ ಹಕ್ಕಿದೆ. ಬದುಕ್ಬೇಕಂತ ಹೆಂಗೆಂಗೋ ಬದುಕೋದಲ್ಲ, ಅವ್ರಿಗೂ ಗೌರವಯುತವಾಗಿ ಬದುಕುವಂತ ಹಕ್ಕಿದೆ. ಎಲ್ಲರಿಗೂ ಸಹ ಫ್ರೆಶ್ ಏರ್ ಅಂದ್ರೆ ನಾವು ಗಾಳಿ ಏನ್ ತಗೊಂತೇವಲ್ಲ, ಎಲ್ಲರಿಗೂ ಹಕ್ಕಿದೆ. ಎಲ್ಲರಿಗೂ ಊಟ ಮಾಡುವ ಹಕ್ಕಿದೆ. ಅಂದ್ರೆ ಇವೇ ನಿಸರ್ಗದ, ಇದನ್ನ ಯಾರು ನಮ್ಗೆ ತಂದುಕೊಟ್ಟ ಹಕ್ಕುಗಳಲ್ಲ, ಇವು ನಮ್ಗೆ ನಿಸರ್ಗದತ್ತವಾಗಿ ಭಗವಂತನೇ ಕೊಟ್ಟಂತ. ಹೈಕೋರ್ಟ್ ವಕೀಲ ಪ್ರಸನ್ನ ಕುಮಾರ್ ಮಾತನಾಡಿ, ಕೇವಲ 2 ತಿಂಗಳ ಅವಧಿಯಲ್ಲಿ 7,000ಕ್ಕೂ ಹೆಚ್ಚು ಅಪರಾಧಿಗಳನ್ನು ಈ ಸರ್ಕಾರ ಬಿಡುಗಡೆ ಮಾಡಿದೆ. ಅಪರಾಧ ಮಾಡಿದ್ದಾರೆ ಎಂದು ಅವರಿಗೆ ಕಾನೂನು ಶಿಕ್ಷೆ ವಿಧಿಸಿದರೆ ಸರ್ಕಾರ ಅವರನ್ನು ಬಿಡುಗಡೆ ಮಾಡುತ್ತದೆ. ಈಗಾದರೆ ಕಾನೂನುಗಳನ್ನು ಮತ್ತು ಹಕ್ಕುಗಳನ್ನು ಗೌರವಿಸುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಸಂಘಟನೆಗಳಿಗೂ ಸಹ ರಾಜಕೀಯದ ನಿಲುವು ಅಂಟಿಕೊಳ್ಳುತ್ತಿರುವುದು ದುರಂತ. ಯಾವುದೇ ಕಾರಣಕ್ಕೂ ಮಾನವ ಹಕ್ಕುಗಳ ಈ ನಿಮ್ಮ ಸಂಘಟನೆಯು ರಾಜಕೀಯಕ್ಕೆ ಇಳಿಯಬಾರದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ರಮೇಶ್ ಮಂಚಲದೊರೆ, ಉಪಾಧ್ಯಕ್ಷ ವಿರೂಪಾಕ್ಷಯ್ಯ, ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈ ತರ ನಾನಾ ವಿಧಗಳಿದೆ, ಅಥವಾ ಮರ್ಡರ್ ಮಾಡಿದವನ್ನ ಮತ್ತೆ ಅವನ ಕ್ಯಾಪಿಟಲ್ ಪನಿಷ್ಮೆಂಟ್, 4 ತರ ಒಬ್ಬ ತಪ್ಪು ಮಾಡದಿರೋನಿಗೆ ಅವನ ನೆಂಗ್ತಿದ್ದದು ಅಂತ ನೋಡ್ತೀವಿ. ಬಟ್ ಇಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೀವಿ ನಮ್ಮ ಸಮಾಜ ಅನ್ನೋದು ನಾವು ಖಾತ್ರಿ ಮಾಡ್ಬೋದು. ಇವತ್ತು ಈ ಸಂಘಟನೆ ಮಾಡಿ ಇಲ್ಲಿ ಕೂತ ಮೇಲೆ, ಈಗ ಸದ್ಯಕ್ಕೆ ಎಲೆಕ್ಷನ್ ಬರ್ತಾ ಇದೆ, ಈಗ ನಾವು ಎಲೆಕ್ಷನ್ ಅವ್ರು ಬಂದ್ಬಿಟ್ಟು ನೀವು ಸಂಘಟನೆ ಇದೆ, ಒಳ್ಳೆ ಸಂಘಟನೆ ಇದೆ, ತಗೊಳ್ಳಿ ಸರ್ ನಿಮ್ಗೊಂದು ಅಷ್ಟು ದುಡ್ಡು ಕೊಡ್ತೀವಿ, ನಮ್ಮ ಜೊತೆ ಓಡಾಡಿ ಅಂದ್ರೆ ನೀವೇನಾಗ್ಬೇಕು? ನಿಮ್ಮ ಸಂಘಟನೆಗೆ ದುಡ್ಡು ಬೇಕು, ದುಡ್ಡು ಮುಂದೆ ಕಾಣಿಸ್ತಾ ಇದೆ. ಈಗ ರಾಜಕೀಯ ಪಕ್ಷದವ್ರು ಯಾರೋ ಬಂದು ನಮ್ಮ ರಾಜಕೀಯ ಪಕ್ಷ ನಮಗೆ ಸಪೋರ್ಟ್ ಮಾಡಿ ಅಂತ ನೀವು ಎಲ್ಲಿಗೆ ನಿಂತ್ಕೊಳ್ತೀರಾ? ಇಂಥ ಒಂದು ವಿಚಿತ್ರವಾದ ರೀತಿಯಲ್ಲಿ ಸಂಘಟನೆಗಳು ಸಿಲುಕಿ ಹೋಗಿದ್ದಾವೆ. ರಾಜಕೀಯತರವಾಗಿ ಸಂಘಟನೆಗಳು ತಮ್ಮ ಕೆಲಸವನ್ನ ಮಾಡಕ್ಕಾಗ್ತಾ ಇಲ್ಲ. ಹಂಗಾಗಿ ಈ ಸಂಘಟನೆನೇ ಉಪಯೋಗಿಸ್ಕೊಂಡ್ಬಿಡೋದು ಭ್ರಷ್ಟತೆಗೆ. ಈಗ ಭ್ರಷ್ಟಾಚಾರ ಬಗ್ಗೆ ಯಾರು ಪ್ರಶ್ನೆ ಮಾಡಬೇಕು? ಫಾರ್ ಎಕ್ಸಾಂಪಲ್, ಈ ಸಂಘಟನೆ ಯಾರನ್ನ ಒಬ್ಬರನ್ನ ಎತ್ತಾಕೊಂಡೋಗ್ಬೇಕು? ಸುಮ್ಸುಮ್ನೆ ಹಂಗಾಗ್ಬಿಟ್ಟಿದೆ. ಈಗ ಅವ್ರು ಏನು ತಪ್ಪು ಮಾಡಿರಲ್ಲ, ಸುಮ್ಮನೆ ಒಂದು ಅರೆಸ್ಟ್ ಮಾಡ್ಕೊಂಡೋದ್ರೆ ನಾಳೆ ನಿಮ್ ಜೊತೆಗಿರೋದ್ರಲ್ಲಿ ಅವ್ರನ್ನೇ ಅರೆಸ್ಟ್ ಮಾಡ್ಕೊಂಡೋದ್ರಂತೆ, ಯಾವ್ದೋ ಸಣ್ಣ ಕೇಸಲ್ಲಿ ಮುಗ್ದೋಯ್ತಲ್ಲ. ಈಗ ಇಂಥ ಪರಿಸ್ಥಿತಿ, ನಾನು ಒಳ್ಳೆಯವನು ಅಂತ ಹೇಳ್ಕೊಳ್ಳೋದು ಬಿಟ್ಬಿಡಿ, ಒಳ್ಳೆಯವನ್ನ ನಾ ಕೆಟ್ಟವ್ರನ್ನ ಮಾಡಕ್ಕೆ ರೆಡಿ ಆಗಿರ್ಬೇಕಾದ್ರೆ ಸಮಾಜ. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ತುಮಕೂರು. ಕರ್ನಾಟಕ ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ದ್ರಾಕ್ಷಿ ಮತ್ತು ದಾಕ್ಷಾರಸ ಮಂಡಳಿಯಿಂದ ಗೌರಿಬಿದನೂರಿನಲ್ಲಿ 3 ದಿನಗಳ ರಾಜ್ಯಮಟ್ಟದ ಪಿನಾಕಿನಿ ವೈನ್ ಫೆಸ್ಟಿವಲ್ 2023 ಶುಕ್ರವಾರ ಸಂಜೆ ಅದ್ದೂರಿ ಚಾಲನೆ ದೊರೆಯಿತು. ಪಿನಾಕಿನಿ ನದಿದಂಡೆ ಪ್ರದೇಶದ ಗೌರಿಬಿದನೂರಿನ ಹೊರವರ್ತುಲ ರಸ್ತೆಯ ಸಾಯಿಕೃಷ್ಣ ಫಂಕ್ಷನ್ ಮೈದಾನದಲ್ಲಿ ಮೇಳಕ್ಕೆ ಮೇಳವನ್ನು ಶಾಸಕ ಎಚ್ಎನ್ ಶಿವಶಂಕರ ರೆಡ್ಡಿ, ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಎನ್ಎಂ ರವಿನಾರಾಯಣ ರೆಡ್ಡಿ, ವ್ಯವಸ್ಥಾಪಕ ನಿರ್ದೇಶಕ ಟಿ ಸೋಮು, ಪ್ರಧಾನ ವ್ಯವಸ್ಥಾಪಕ ಎಸ್ಆರ್ ಸರ್ವೇಶ್ ಕುಮಾರ್, ಅಭಿಲಾಷ್ ಕಾರ್ತಿಕ್, ವೈನ್ ಬೋರ್ಡ್ ಡೈರೆಕ್ಟರ್ ಲೋಕೇಶ್ ಗೌಡರವರು ಉದ್ಘಾಟಿಸಿದರು. ಉದ್ಘಾಟನೆ ಬಳಿಕ ಮಾತನಾಡಿದ ಶಾಸಕ ಎಚ್ಎನ್ ಶಿವಶಂಕರ ರೆಡ್ಡಿ, ದ್ರಾಕ್ಷಿ ಮೇಳ ಅತ್ಯಂತ ವೈಶಿಷ್ಟ್ಯತೆಯಿಂದ ಕೂಡಿದ್ದು ದ್ರಾಕ್ಷಿ ಬೆಳೆಗಾರರಿಗೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ದೊರೆಯಲಿದೆ. ಬಯಲುಸೀಮೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಗೆ ಉತ್ತಮ ಅವಕಾಶವಿದ್ದು ಇದನ್ನು ರೈತರು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಬೆಂಗಳೂರು ಬ್ಲೂ ಅಂತಕ್ಕಂಥ
ಒಂದು ದ್ರಾಕ್ಷಿ ಈ ವೈನ್ಗೆ ಭಾಳ ಹೆಚ್ಚು ಉಪಯೋಗಿಸ್ತಕ್ಕಂಥ ಒಂದು ವೆರೈಟಿ ಇದು. ಇದು ಬೆಂಗಳೂರು ಸುತ್ತಮುತ್ತಲು ಚಿಕ್ಕಬಳ್ಳಾಪುರದಲ್ಲಿ ಇದಕ್ಕೆ ವಾತಾವರಣ ಹದವಾಗಿದೆ ಅಂತೇಳಿ ಈ ಬಿಳಿ ದ್ರಾಕ್ಷಿ ಬರೋಕ್ಕೆ ಬದಲು ಹೆಚ್ಚು ಈ ಭಾಗದಲ್ಲಿ ಈ ಒಂದು ಬೆಂಗಳೂರು ಬ್ಲೂ ದ್ರಾಕ್ಷಿಯನ್ನು ಬೆಳೀತಾ ಇದ್ರು. ಮೊದಲಿಗೆ ಇದೆಲ್ಲ ಕೂಡ ಜನ ಉಪಯೋಗಿಸ್ತಾ ತಿನ್ನೋದಕ್ಕೆ ಉಪಯೋಗಿಸ್ತಾ ಇದ್ರು. ಅದರ ಬರ್ತಾ ಬರ್ತಾ ಬಿಳಿ ದ್ರಾಕ್ಷಿ ಸೀಡ್ಲೆಕ್ಸ್ ದ್ರಾಕ್ಷಿ ಬಂದಮೇಲೆ ಈ ಬ್ಲೂ ದ್ರಾಕ್ಷಿಯನ್ನು ಅಥವಾ ಬೆಂಗಳೂರು ಬ್ಲೂ ದ್ರಾಕ್ಷಿಯನ್ನು ತಿನ್ನುವಂಥದ್ದು ಕಡಿಮೆ ಆಯಿತು, ಅಂದರೆ ಡಿಮ್ಯಾಂಡ್ ಕಡಿಮೆ ಆಯಿತು. ಈಗ ಮಾರ್ಕೆಟಲ್ಲಿ ಹೋದರೆ ಈಗ ಸೀಡ್ಲೆಸ್ ದ್ರಾಕ್ಷಿ ಆಮೇಲೆ ಸೀಡ್ಲೆಸ್ ಬ್ಲೂ ದ್ರಾಕ್ಷಿ ಕೂಡ ಈಗ ಬಂದಿದೆ, ಭಾಳಷ್ಟು ವೆರೈಟೀಸ್ ಇದೆ. ಹಾಗಾಗಿ ತಿನ್ನೋದಕ್ಕೆ ಅವರು ಸೀಡ್ಲೆಸ್ ದ್ರಾಕ್ಷಿಯನ್ನು ಬಯಸ್ತಾರೆ ಮತ್ತು ಸೀಡ್ಲೆಸ್ ದ್ರಾಕ್ಷಿಯನ್ನು ಅದನ್ನು ಪ್ರೋಸೆಸ್ ಮಾಡಿ ಈ ಒಣ ದ್ರಾಕ್ಷಿ ಮಾಡ್ತಾರೆ. ಅದರಿಂದ ಅವರು ಅದಕ್ಕೆ ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ, ಎಕ್ಸ್ಪೋರ್ಟ್ ಇರುತ್ತೆ. ಈಗ ಒಣ ದ್ರಾಕ್ಷಿ ಮಾಡೋದು ವಿಶೇಷವಾಗಿ ಬಿಜಾಪುರದಲ್ಲಿ ಜಾಸ್ತಿ ಬೆಳೀತಾರೆ ರೈತರು. ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಜಾಸ್ತಿ ಈ ವೈಟ್ ದ್ರಾಕ್ಷಿ ಬೆಳೀತಾರೆ. ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಎಂಎನ್ ರವಿನಾರಾಯಣ ರೆಡ್ಡಿ ಮಾತನಾಡಿ, ಗೌರಿಬಿದನೂರಿನಲ್ಲಿ ಮೊದಲ ಬಾರಿಗೆ ಮೇಳ ಆಯೋಜಿಸಿದ್ದು ರೈತರು ಸಾರ್ವಜನಿಕರು ಮತ್ತು ವೈನ್ ಉತ್ಪಾದಕರೊಂದಿಗೆ ಸಂವಾದಕ್ಕೆ ಇದು ಉತ್ತಮ ವೇದಿಕೆಯಾಗಿದೆ. ಪ್ರಸಕ್ತ ಅಬಕಾರಿ ವರ್ಷಕ್ಕಿಂತ ಮುಂದಿನ ಅಬಕಾರಿ ವರ್ಷದಲ್ಲಿ ಶೇಕಡ 20%ರಷ್ಟು ಹೆಚ್ಚು ವಹಿವಾಟು ಬರುವ ನಿರೀಕ್ಷೆ ಇದೆ. ಈ ವರ್ಷ 457 ಕೋಟಿ ರೂಪಾಯಿ ವಹಿವಾಟು ಇದ್ದು ಬರುವ ವರ್ಷ 500 ಕೋಟಿ ರೂ ದಾಟಲಿದೆ ಎಂದು ಹೇಳಿದರು. ವೈನ್ ಮಾರಾಟ ಅಧಿಕ ಮಾಡಿ ವೈನ್ ಕುಡಿಯೋರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿದ್ರೆ ಇದು ಇಂಡೈರೆಕ್ಟ್ ಆಗಿ ರೈತರಿಗೆ ಅನುಕೂಲ ಆಗ್ತದೆ. ಯಾಕೆಂದ ಹೇಳಿದ್ರೆ ದ್ರಾಕ್ಷಿ ಹಣ್ಣು ನೋಡಿದಿರ, ನಾವು ಯಾವಾಗ್ಲಾದ್ರೂ ದ್ರಾಕ್ಷಿ ಹಣ್ಣು ತಗೊಳ್ಳೋಕೆ ಹೋದ್ರೆ ಗುಂಚಲ್ ಇದ್ರೆ ಮಾತ್ರ ತಗೊಳ್ತೀವಿ. ಅದು ಹಣ್ಣಾಗಿ ಉದುರಿ ಬಿಡಿ ಬಿಡಿ ಆಗಿದ್ರೆ ನಾವು ಅದನ್ನ ಪರ್ಚೇಸ್ ಮಾಡೋದಿಲ್ಲ, ಅದು ವೇಸ್ಟ್ ಆಗುತ್ತೆ, ರೈತರಿಗೆ ಅದು ಲಾಸ್ ಆಗುತ್ತೆ. ಅದರಿಂದ ಈ ದ್ರಾಕ್ಷಿಯನ್ನ ವೈನ್ ಬಳಕೆಗೆ ವೈನ್ ಉತ್ಪಾದನೆಗೆ ಉಪಯೋಗಿಸಿ ವೈನ್ ದ್ರಾಕ್ಷಿ ಬೆಳೆಗಾರರಿಗೆ ವೈನ್ ಕನ್ಸಂಪ್ಷನ್ ಜಾಸ್ತಿ ಆದಷ್ಟು ದ್ರಾಕ್ಷಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ದ್ರಾಕ್ಷಿ ಡಿಮ್ಯಾಂಡ್ ಜಾಸ್ತಿ ಆದರೆ ರೈತರಿಗೆ ಅನುಕೂಲ ಆಗುತ್ತೆ ಒಂದು. ಆಮೇಲೆ ಇವಾಗ ಕೇವಲ ದ್ರಾಕ್ಷಿಯಿಂದ ವೈನ್ ತಯಾರು ಮಾಡ್ತಾ ಇಲ್ಲ, ಅನೇಕ ಹಣ್ಣು ಅಂಜೂರ ನೇರಳೆ ಹಣ್ಣು ಈ ಥರ ದಾಳಿಂಬೆ ಹಣ್ಣು ಮೆಣಸಿನ್ಕಾಯಲ್ಲೂ ಕೂಡ ವೈನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇದು ಇಂಡೈರೆಕ್ಟ್ ಆಗಿ ರೈತರಿಗೆ ಅನುಕೂಲ ಆಗೋ ಒಂದು ಕಾರಣ ಒಂದು. ಈ ವೇಳೆ ಶಾಸಕ ಎಚ್ ಎನ್ ಶಿವಶಂಕರ ರೆಡ್ಡಿ, ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ವ್ಯವಸ್ಥಾಪಕ ನಿರ್ದೇಶಕ ಟಿ ಸೋಮು ಮತ್ತಿತರರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬುದನೂರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕುಪ್ಪೂರ್ ಮತ್ತಿಘಟ್ಟ ಗೇಟ್ನಿಂದ ಮತ್ತಿಘಟ್ಟದವರೆಗೂ ರಸ್ತೆಯಲ್ಲಿ ಗುಂಡಿಮಯವಾಗಿದ್ದು ವಾಹನ ಸವಾರರು ನಿತ್ಯ ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ತಾಲೂಕಿನಾದ್ಯಂತ ಮಾಡಿರುವ ರಸ್ತೆ ಕಾಮಗಾರಿಗಳ ಕಳಪೆ ಅಧ್ವಾನದ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಜೆಸಿ ಮಾಧುಸ್ವಾಮಿ ಅವರು ಸಭೆ ಸಮಾರಂಭಗಳಲ್ಲಿ ಕ್ಷೇತ್ರಕ್ಕೆ ತಂದಿರುವ 2.5 ಕೋಟಿ ರು ಅನುದಾನದಲ್ಲಿ ಚಿಕ್ಕನಾಯಕನಹಳ್ಳಿಯನ್ನೇ ಮುಚ್ಚಬಹುದು ಎಂಬ ಮಾತುಗಳ ಬಗ್ಗೆ ತುಳುಕು ಹಾಕಿ, ಸಾವಿರಾರು ಕೋಟಿ ಅನುದಾನದಲ್ಲಿ ಕ್ಷೇತ್ರದ ರಸ್ತೆಗಳಲ್ಲಿನ ಗುಂಡಿಗಳನ್ನು ಮುಚ್ಚಲಾಗಿಲ್ಲ, ಇದೇನಾ ಪ್ರಯಾಣಿಕರಿಗೆ ಮುಕ್ತವಾಗಿ ಓಡಾಡುವ ರಸ್ತೆ ಎಂಬುದು ಕ್ಷೇತ್ರದ ಜನತೆಯ ಯಕ್ಷ ಪ್ರಶ್ನೆಯಾಗಿದೆ. ಆಟೋ ಚಾಲಕ ಜೋಡಿ ಕಲ್ಲೇನಹಳ್ಳಿ ಕಲೇಶ್ ಮಾತನಾಡಿ, ನವಿಲೆಯಿಂದ ಚಿಕ್ಕನಾಯಕನಹಳ್ಳಿವರೆಗೂ ರಸ್ತೆಗಳು ಪೂರ್ತಿ ಗುಂಡಿಮಯ. ಮಕ್ಕಳು ಮರಿ ವಯಸ್ಕರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಆಗಲ್ಲ. ಲಗೇಜ್ ಹೊತ್ತೊಯ್ಯುವ ಆಟೋ ಟ್ಯಾಕ್ಸಿಗಳು ಬ್ಲೇಡ್ ಸೆಟ್ ಕಟ್ಟಾಗಿ ಗಾಡಿಗಳು ಉರುಳುವುದು ಗ್ಯಾರಂಟಿ. ಹಾಗಾಗಿ ಜನಸಾಮಾನ್ಯರು ಸಂಚರಿಸುವ ರಸ್ತೆಯನ್ನ ಸರಿಪಡಿಸಿ ಎಂದು ತಿಳಿಸಿದರು. ಇಲ್ಲಿಂದ 1 ಕಿಲೋಮೀಟರ್ ಜೋಡಿ ಕಲ್ಲೇನಹಳ್ಳಿ ಅಂತ. ನಿಮ್ಮ ಹೆಸರು? ಕಲೇಶ್ ಅಂತ. ಹೇಳಿ ಸರ್. ಇಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಇಲ್ಲಿ ಬರಕ್ಕೆ ಸುಮಾರು ಒಂದು 10 ನಿಮಿಷ ಆಗುತ್ತೆ. ರೋಡ್ ಚೆನ್ನಾಗಿದ್ರೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 40 ನಿಮಿಷ ಬೇಕು. ಯಾಕೆಂದ್ರೆ ರೋಡು ಪೂರ್ತಿ ಎಲ್ಲ ಗುಂಡಿ ಬಿದ್ದಿದೆ. 200 ಕೆಜಿ ಲಗೇಜ್ ಹಾಕೋಬರೋಕ್ಕಾಗಲ್ಲ ಅಲ್ಲಿಂದ ಬಂದರೆ. ಮತ್ತು ಯಾರಾದ್ರು ಮಕ್ಕಳು ಬರೀ ಹುಷಾರಿಲ್ಲ ಅಂತಂದರೆ ಕರ್ಕೊಂಡೋಗಿ 8 ಗಂಟೆಗೆ ಕರ್ಕೊಂಡೋಗಿ ಹೋಗೋ ಆಗಲ್ಲ. ಮಳೆ ಬಂದರೆ ಗುಂಡಿ ಬಿದ್ದು ರೋಡ್ ಅಂತಲ್ಲ ಗೊತ್ತಾಗಲ್ಲ, ಇಲ್ಲ ಗುಂಡಿ ಅಂತಲ್ಲ ಗೊತ್ತಾಗಲ್ಲ. 100 ಕೆಜಿ 200 ಕೆಜಿ 500 ಕೆಜಿ ಮೇಲೆ ಹಾಕೋಬಂದ್ರೆ ಬ್ಲೇಡ್ ಸೊಟ್ಟು ಇರಲ್ಲ, ಟೈರು ಇಲ್ಲ ಇರಲ್ಲ,
ಇಲ್ಲ ಅಂತಂದ್ರೆ ಗಾಡಿ ಅಪ್ಸೈಡ್ ಆಗೋ ಸಾಧ್ಯತೆನೂ ಎಲ್ಲ ಇರುತ್ತೆ. ಅದರಿಂದ ಅಧಿಕಾರಿಗಳು ದಯವಿಟ್ಟು ಇಲ್ಲಿ ನೋಡಿ ರೋಡ, ನೀವು ಏನೇನೋ ಮಾಡ್ಕೋಬೇಡಿ. ಎಲೆಕ್ಷನ್ ಬಂದ್ರೆ ಯಾರ ರಾಜಕೀಯದವ್ರು ಬಂದ್ರೆ ಎಲ್ಲ ರೋಡ್ ಬೆಲ್ಲ ಮಟ್ಟ ಮಾಡೋಯ್ತೀರಾ? ಅದೇ ಜನಸಾಮಾನ್ಯರು ಓಡಾಡಕ್ಕೆ ಇದರ ರೋಡ್ ನೇರ ಇಕ್ಕಟ ಮಾಡ್ಕೊಡಿ. ನವಿಲೆ ಗ್ರಾಮಸ್ಥ ಮಂಜುನಾಥ್ ಮಾತನಾಡಿ, ಮೇಲಿನಹಳ್ಳಿ ಕೆರೆ ಹಿಂಭಾಗ ನವಿಲೆ ಕುಪ್ಪೂರು ಊರ ಮುಂದಿನ ರಸ್ತೆಯಲ್ಲಿ ಮೊಣಕಾಲುದ ಗುಂಡಿ ಬಿದ್ದಿವೆ. ಶಾಲಾ ವಾಹನ ತಿರುಗುತ್ತವೆ. ಕೆಲ ಮಕ್ಕಳನ್ನ ಬೈಕ್ನಲ್ಲಿ ಶಾಲೆಗೆ ಕರೆದೊಯ್ಯುವಾಗ ಬಿದ್ದು ಎದ್ದು ಹೋಗುತ್ತಾರೆ. ಈ ವೇಳೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೆ ಕೇವಲ 50 ನಿಮಿಷಗಳಲ್ಲಿ ಬರುವ ರಸ್ತೆಯಲ್ಲಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಆದ ಮೇಲೆ ಬಂದರೆ ಪ್ರಥಮ ಚಿಕಿತ್ಸೆ ಸಿಗದೆ ಸಾವು ನೋವು ಕಂಡಿದ್ದಾರೆ. ಮಂಜುನಾಥ್ ಅಂತ ನವಿಲೆ ಗ್ರಾಮದವರು. ಚಿಕ್ಕನಹಳ್ಳಿವರೆಗೂ ಮತ್ಗೆಟ್ಟವರೆಗೂ ರೋಡ್ ಹಾಳಾಗೋಗಿದೆ. ಮೇಲ್ನಹಳ್ಳಿ ದಿಬ್ಬ ಮತ್ತು ಮೇಲ್ನಹಳ್ಳಿ ಕೆರೆ ಹಿಂಭಾಗ ಒಂದು ಮೊಣಕಾಲಷ್ಟಿದ್ದ ಗುಂಡಿ ಬಿದ್ದಿದೆ. ಮತ್ತು ನವುಲೆ ಕೆರೆ ಒಂದು ಕಟ್ಟೆ ನವುಲೆಯಲ್ಲಿ ಅಲ್ಲೂ 1/2 ಕಿಲೋಮೀಟ್ರ್ ನವುಲೆ ಊರ ಮುಂದೆ ಶಾಲಾ ವಾಹನಗಳು ಒಂದು 6-7 ತಿರುಗಾಡ್ತವೆ. ಕೆಲವು ಬೈಕ್ಗಳು ಬಿದ್ದು ಎದ್ದು ಹೋಗಿದ್ದಾರೆ, ಮಕ್ಕಳು ಕೂಡಿಸ್ಕೊಂಬರ್ತಾರೆ. ಕೆಲವರು ಮಳೆಗಾಲದಲ್ಲೆಲ್ಲ ರೋಡೆಲ್ಲ ಹಾಳಾಗೋಯ್ತು, ಗುಂಡೆಲ್ಲ ಬಿದ್ದಿದೆ. ಮತ್ತು ಈ ನಾವು 1-8 ಫೋನ್ ಮಾಡಿದರೆ ಅವ್ರು ಹೆಂಗೆ ಬರ್ತಾರೆ, 5 ನಿಮಿಷಕ್ಕೆ ಬರೋ ಬದಲು 1/2 ಗಂಟೆ ಲೇಟಾಗಿ ಬರ್ತಾರೆ. ಇಲ್ಲಿ ಬಿದ್ದು ಗಾಯಗೊಂಡಿರ್ತಾರೆ. ಪ್ರಥಮ ಚಿಕಿತ್ಸೆ ಕೊಡಿಸ್ಬೇಕು ಅಂದರೆ ಟೌನ್ ಇಲ್ಲಿಂದ ಹಿಡಿದು 6-7 ಕಿಲೋಮೀಟ್ರ್ ಚಿಕ್ಕನಹಳ್ಳಿ ಟೌನ್ ಹಾಸ್ಪಿಟ್ಲ್ ಇದೆ. ಅದಕ್ಕೆ ನಮಗೆ ವ್ಯವಸ್ಥೆ ಅದ್ವಾನವಾಗಿದೆ. ನಮಗೆ ದಯವಿಟ್ಟು ನೀವು ರೋಡನ್ನು ಕ್ಲೀನಾಗಿ ಮಾಡಿಕೊಡೋಕ್ಕೆ ಒಂದು ಜಿಲ್ಲಾಡಳಿತಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಂತ ಇದ್ದೀವಿ ನವಲೆ ಗ್ರಾಮದಿಂದವ. ಈ ಬಗ್ಗೆ ಅಧಿಕಾರಿಗಳು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ರಸ್ತೆ ಸರಿಪಡಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಚಂದ್ರಶೇಖರ್ ಅಮುಕ್ ಟಿವಿ ಚಿಕ್ಕನಾಯಕನಹಳ್ಳಿ. ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆ ಮತ್ತು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲು ಆಗ್ರಹಿಸಿ ಮಾರ್ಚ್ 1 ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ ಪರಶಿವಮೂರ್ತಿ ಚಿಕ್ಕನಾಯಕನಹಳ್ಳಿಯಲ್ಲಿ ಮನವಿ ಮಾಡಿದರು. ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಪರಶಿವಮೂರ್ತಿ ಮಾತನಾಡಿ, ಸರ್ಕಾರದ ಅಧೀನಕ್ಕೊಳಪಡುವ ನೌಕರರು ಕಾಲಕಾಲಕ್ಕೆ ವೇತನ ಹಾಗೂ ಭತ್ಯೆಗಳ ಪರಿಷ್ಕರಣೆಯೊಂದಿಗೆ ಪಡೆಯುವುದು ಅವರ ಮೂಲಭೂತ ನ್ಯಾಯಸಮ್ಮತ ಹಕ್ಕಾಗಿದ್ದು, ಪ್ರಸಕ್ತ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ನೌಕರರು ಕುಟುಂಬ ನಿರ್ವಹಣೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವುದರಿಂದ ನೌಕರರ ವೇತನ ಪರಿಷ್ಕರಣೆ ಮಾಡಿ ಆರ್ಥಿಕ ವ್ಯತ್ಯಾಸಗಳನ್ನು ಸರಿಪಡಿಸುವುದು ಸರ್ಕಾರದ ಜವಾಬ್ದಾರಿ. ಆದರೂ ನಿರ್ಲಕ್ಷ್ಯ ವಹಿಸಿರುವುದರಿಂದ ಮುಷ್ಕರಕ್ಕೆ ಕರೆ ನೀಡಿದೆ ಎಂದರು. 21/2/2023 ತಾರೀಕು ರಾಜ್ಯ ಮಟ್ಟದ ಕೇಂದ್ರ ಸಂಘದಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ತುರ್ತು ಸಭೆಯನ್ನು ಮಾಡಲಾಯಿತು. ಕಾರಣ ಇಷ್ಟೇ, ನಮಗೆ ಕೊಡಬೇಕಾಗಿರ್ತಕ್ಕಂಥ 1/7/2022 ನಮಗೆ 7ನೇ ವೇತನ ಆಯೋಗವನ್ನು ಜಾರಿಗೆ ಮಾಡಬೇಕಾಗಿತ್ತು ಸರ್ಕಾರ. ನಾವು ಈಗಾಗಲೇ ಈ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ. ಸಲ್ಲಿಸಿ ಆರ್ಥಿಕಾದರೂ ಸಹ ಸರ್ಕಾರ ನಮ್ಮ ಬಗ್ಗೆ ಬಜೆಟ್ನಲ್ಲಿ ಏನು ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ 1,600 ಕೋಟಿಯನ್ನ ಬಜೆಟ್ನಲ್ಲಿ ತೆಗೆದಿರಬೇಕಾಯಿತು. ತೆಗೆದಿರದೇ ಕಾರಣ ನಾವೀಗ ರಾಜ್ಯ ಸರ್ಕಾರಿ ನೌಕರ ತುರ್ತು ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇಡೀ ರಾಜ್ಯದ 600,000 ಸರ್ಕಾರಿ ನೌಕರರು 1/3/2023 ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹೇಗೆ ಮುಷ್ಕರವನ್ನು ಮಾಡಬೇಕು ಅಂತಂದ್ರೆ, ಯಾರು ಸಹ ನಾವು ಹೋರಾಟವನ್ನ ಒಂದ್ ಕಡೆ ಸೇರಿ ಬೆಂಗಳೂರಿನಲ್ಲಾಗ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗ್ಲಿ ನಾವು ಒಂದ್ ಕಡೆ ಸೇರಿ ಮಾಡೋದಿಲ್ಲ. ಎಲ್ಲ ಸರ್ಕಾರಿ ನೌಕರರು, ಎಲ್ಲ ಇಲಾಖೆಯ ಸರ್ಕಾರಿ ನೌಕರ ಬಂಧುಗಳು ಸಹ ಗೈರು ಹಾಜರಿ ಆಗುವುದರ ಮುಖಾಂತರ ಈ ಹೋರಾಟವನ್ನ ಪ್ರಾರಂಭವನ್ನ ಮಾಡ್ತಾ ಇದೀವಿ. 1/3/2023 ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪಲ್ಲಕ್ಕಿ ಬಸವರಾಜು ಮಾತನಾಡಿ, ರಾಜ್ಯದಲ್ಲಿನ ವಿಧಾನಸೌಧ ಹಿಡಿದು ಗ್ರಾಮ ಪಂಚಾಯಿತಿ ನೌಕರರವರೆಗೂ ಹಾಗೂ ಚಾಲಕರು ಸಹ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸರ್ಕಾರಿ ನೌಕರರ ಬೆಂಬಲಕ್ಕೆ ನಿಂತಿದ್ದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಗ್ಗಟ್ಟಿನಿಂದ ನಿಲುವು ತೋರಿದ್ದಾರೆ ಎಂದರು. ಒಂದು ಮುಷ್ಕರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಬಲವನ್ನು ಸೂಚಿಸ್ತಾ, ಏನು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಇದ್ದಾರೆ ಎಲ್ಲರೂ ಕೂಡ 1ನೇ ತಾರೀಕಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾವು ಕರ್ತವ್ಯಕ್ಕೆ ಗೈರು ಹಾಜರಾಗಬೇಕು. ಅನಿವಾರ್ಯ ಕಾರಣಗಳಿಂದ ಮುಂಚೆನೇ ಏನು ತೀರ್ಮಾನ ಆಗಲಿ ಮುಂಚಿನ ಆಗುವ ಬೆಳವಣಿಗೆಯನ್ನು ನಾವು ಮಾಹಿತಿಯನ್ನು ಕೊಡ್ತೇವೆ ಅಥವಾ ಮಾಹಿತಿ ತಿಳಿತದೆ.
ಹಾಗಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವೃಂದ ಸಂಘಗಳು ಕೂಡ ಈ ಒಂದು ನಮ್ಮ ಮಾತೃಸಂಘ ಕರ್ನಾಟಕ ರಾಜ್ಯ ಸಹಕಾರಿ ನೌಕರ ಸಂಘ ನೀಡಿರ್ತಕ್ಕಂತಹ ಒಂದು ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆ. ಈ ಒಂದು ವಿಧಾನಸೌಧದಲ್ಲಿರ್ತಕ್ಕಂತಹ ಸಚಿವಾಲಯ ನೌಕರ ಸಂಘ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದೆ. ಈ ವೇಳೆ ಕ್ರೀಡಾ ಕಾರ್ಯದರ್ಶಿ ರಾಜಯ್ಯ, ಸಹ ಕಾರ್ಯದರ್ಶಿ ಆರ್ ರವಿಕುಮಾರ್, ರಾಜ್ಯ ಪರಿಷತ್ ಸದಸ್ಯ ರವಿಕುಮಾರ್ ಉಪಸ್ಥಿತರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಬಿಲ್ಡಪ್ ಕೊಟ್ಟು ಜನರಿಗೆ ದಿಕ್ಕು ತಪ್ಪಿಸುತ್ತಿರುವ ಮಾಜಿ ಶಾಸಕ ಎಂಸಿ ಸುಧಾಕರ್ ಅವರ ಡ್ರಾಮಾ ಈ ಬಾರಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಡೆಯಲ್ಲ ಎಂದು ಹಾಲಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ದೂರಿದ್ದಾರೆ. ತಾಲೂಕಿನ ಕಡಪಾ ಹೈವೇ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಚುನಾವಣೆ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಪದೇ ಪದೇ ಹಳೆ ಕ್ಯಾಸೆಟ್ ಹಾಕಿ ಜನರಿಗೆ ಮೋಸ ಮಾಡುವುದನ್ನು ಮಾಜಿ ಶಾಸಕರು ಬಿಡಬೇಕು. ಅವರು 10 ವರ್ಷಗಳು ಶಾಸಕರಾಗಿದ್ದಾಗ ಮಾಡಿರುವ ಅಭಿವೃದ್ಧಿ ಹಾಗೂ ನನ್ನ ಅವಧಿಯಲ್ಲಿ ವಿಶೇಷ ಅನುದಾನದಲ್ಲಿ ತಂದು ಮಾಡಿರುವ ಅಭಿವೃದ್ಧಿ ಲೆಕ್ಕ ಮಾಡಿ ನೋಡಿ ಎಂದು ಪ್ರಶ್ನಿಸಿದರು. ಮಾಜಿ ಶಾಸಕ ಎಂಸಿ ಸುಧಾಕರ್ ಅವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಾಡಿರುವ ಕೊಡುಗೆ ಏನೂ ಇಲ್ಲ ಎಂದು ಹೇಳಿದರು. ಆದರೆ ಈ ಸಾರಿ ಕೂಡ ನಾವು 10-15 ಸಾವಿರ ಹೋಟೆಲ್ಲಿ 10-15 ಸಾವಿರ ಹೋಟೆಲ್ಲಿ ನಾವು ಬೆಳಿತೇವೆ. ಇಲ್ಲಿ ನಿಮ್ಗೆ ಯಾರೋ 3 ಮನೆ ಸೇರ್ಪಡೆ ಆದರೆ ಟೌನ್ನಿಂದ 200 ಜನ ಹೋಗಿ ದೊಡ್ಡ ರ್ಯಾಲಿ ಮಾಡಿಬಿಟ್ರೆ ನೀವು ಎದುರೋಗ್ತೀವಿ ಅಂದ್ಕೊಂಡಿದ್ದೀರಾ? ನೀವು 2018ರಲ್ಲಿ ಎಂತೆಂಥ ಸೇರ್ಪಡೆಗಳು ಮಾಡಿದ್ದೀರಾ ಅಂತ ನಾನು ನೋಡಿದ್ದೀನಿ. 2018ರಲ್ಲಿ ಎಷ್ಟು ಸೇರ್ಪಡೆಗಳು ಮಾಡಿದ್ರಿ? ವೋಟರ್ ಲಿಸ್ಟ್ ಓದ್ದಂಗೆ ಓದಿದ್ ನೀವು, ಏನೇನಾಯ್ತು ಅಂತ ಗೊತ್ತಿದೆ ನನಗೆ. ಈ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಆದ್ರೆ ಜನರು ಗೊತ್ತಿದೆ. ಅವತ್ತು ಕೂಡ ನನ್ಗೆ ಹೇಳ್ತಾ ಇದ್ರು, ಅಣ್ಣ 1,000 ಜನ ಸೇರ್ಪಡೆ ಅಂತ ಹೇಳಿದ್ರು, ಅಲ್ಲಿ ಯಾರು ಇಲ್ಲ ಅಣ್ಣ ಅಂತ ನನಗೆ ಹೇಳ್ತಾ ಇದ್ರು. ಅಂದ್ರೆ ಸ್ಥಳೀಯವಾಗಿ ಜನ ಯೋಚನೆ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದಾರೆ ಇವರು ಅಂತ. ಆದ್ರೆ ನಿಮ್ಮ ಆಟ ಈ ಸಾರಿನೂ ಕೂಡ ನಡೆಯೋದಿಲ್ಲ. ನಾನು ಇವತ್ತು ಸವಾಲು ಹಾಕ್ತೇನೆ, 10-15 ಸಾವಿರ ಓಟಲ್ ಕೃಷ್ಣಾರೆಡ್ಡಿ ಹ್ಯಾಟ್ರಿಕ್ ಮಾಡ್ತೇವೆ. ನೀವು ಮಾತ್ರ ನಡೆಯೋದಿಲ್ಲ. ನೀವು ಈ ರೀತಿ ಯಾವುದೋ ಒಂದು ಕುಟುಂಬ ಸೇರಿದ್ರೆ, ನೀವು ಇಲ್ಲಿಂದ 200-300 ಜನ ಹೋಗ್ಬಿಟ್ಟು ಒಂದು ದೊಡ್ಡ ರ್ಯಾಲಿ ಮಾಡಿಬಿಟ್ರೆ ಏನೋ ನೀವು ಮಾಧ್ಯಮಗಳಲ್ಲಿ, ಪಾಪ ಮಾಧ್ಯಮ ಸ್ನೇಹಿತರು ಏನು ಹೇಳ್ತಾರೆ? ನೀವು ಎಲ್ಲಿರ್ತೀರಾ, ನಿಮ್ಮ ಜೊತೆಯಲ್ಲಿ ಯಾರ್ಯಾರು ಇರ್ತಾರೆ ಏನು ಹೇಳ್ತಾರೆ? ಜನ ಲೆಕ್ಕ ಹಾಕ್ತಾರೆ, ಅದರಲ್ಲಿ ಇವ್ರು ಯಾರು ಟೌನ್ ಅವರು, ಬೇರೆ ಹೋಬಳಿ ಅವರು, ಎಲ್ಲರೂ ನೋಡ್ತಾರೆ. ಆದರೆ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ನ ಯುವ ಮುಖಂಡರಾದ ಮೊಹಮ್ಮದ್ ಸಿದ್ದಿಕ್ ರವರು ಮಾತನಾಡಿ, ಮಾಜಿ ಶಾಸಕ ಎಂಸಿ ಸುಧಾಕರ್ ರವರ ಕುಟುಂಬ 60 ವರ್ಷಗಳಿಂದ ರಾಜಕಾರಣ ಮಾಡುತ್ತಾ ಬಂದಿದ್ದು ಜನರ ಮನಸ್ಸು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ಮಾಜಿ ಶಾಸಕ ಎಂಸಿ ಸುಧಾಕರ್ ರವರು ಶಾಸಕರಾಗಿದ್ದಾಗ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಾರೆ ಎಂದು ತಿಳಿಸಿದರು. ಎಂಎಲ್ಎ ಆಗಿದ್ದಾರೆ, ಏನೂ ಮಾಡಿಲ್ಲ, ನಾನೇ ಎಲ್ಲ ಮಾಡಿರೋದು ಅಂತ ಎಲ್ಲ ಆ ಕಡೆ ಹೇಳ್ಕೊಳ್ಳೋದು. ಅದೊಂದು ಬಿಟ್ಟರೆ ಅವ್ರಿಗೇನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ನಾನು ಗಮನಿಸ್ತಾ ಇದ್ದೀನಿ ಏನೇನು ಮಾತಾಡ್ತಾ ಇದ್ದಾರೆ ಅಂತ. ಅವ್ರು ಮಾಡಿರೋದು ಏನು ಫಸ್ಟ್ ಅದನ್ನ ಹೇಳಬೇಕು. ಅವ್ರ ತಾತ ಎಂಎಲ್ಎ ಆಗಿದ್ರು, ಅವ್ರ ಅಪ್ಪ ಎಂಎಲ್ಎ ಆಗಿದ್ರು, ಇವರು ಎಂಎಲ್ಎ ಆಗಿದ್ರು, ಏನು ಮಾಡಿದ್ದಾರೆ ಊರಲ್ಲಿ? ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಕಟ್ಸಿದಾರಾ? ಒಂದು ಫ್ಯಾಕ್ಟ್ರಿ ಕಟ್ಸಿ ಏನಾದರೂ ಒಂದು 100 ಜನಕ್ಕೆ ಜಾಬ್ ಕೊಡಿಸಿದ್ದಾರೆ, ಕೆಲಸ ಕೊಡಿಸಿದಾರಾ? ಏನು ಕೊಡಿಸಿಲ್ಲ, ಏನೂ ಮಾಡಿಲ್ಲ. ಮತ್ತೆ ಯಾವ ಒಂದು ಇದರಿಂದ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಇವರು? ನಮ್ಮ ಶಾಸಕರು ಇವಾಗ ಬಿಜೆಪಿ ಗೌರ್ಮೆಂಟ್ ಇದ್ರೂ ಸಹ ಅನೇಕ ಫಂಡ್ಸ್ ಅನ್ನು ತಂದು ನಮ್ಮ ಹಳ್ಳಿಗಳಲ್ಲಿ ಯಾವ ತರ ಡೆವಲಪ್ಮೆಂಟ್ ಮಾಡಿಸಿದ್ದಾರೆ, ನಮ್ಮ ಟೌನ್ ಅಲ್ಲಿ ಯಾವ ತರ. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.